ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡಿ, ನಾನು ಆಚಿ ಪಾನಿಪುರಿ ಕಿಟ್ನ ಯಾವ ರೀತಿ ಮಾಡ್ಬೋದು ಈಸಿಯಾಗಿ 5-5 ನಿಮಿಷದಲ್ಲಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬೇಗ ಅಂದರೆ ಬೇಗನೆ ಮಾಡ್ಕೋಬೋದು. ಇದು ನೋಡಿ, ಕೇವಲ 40 ರೂಪಾಯಿ ಅಷ್ಟೇ ಇದೆ. ಇದರಲ್ಲಿ 24 ಪೂರಿ ಬಂದಿರುತ್ತೆ. ನೋಡಿ, ಈಗ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಏನೇನು ಬಂದಿದೆ ಅಂತ ಹೇಳ್ಬಿಟ್ಟು. ನಿಮಗೆ ನೋಡಿ, ಇದರಲ್ಲಿ ಪೂರಿ ಅನ್ನೋದನ್ನು ಕೊಟ್ಟಿರ್ತಾರೆ. ಈ ಪೂರಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, 24 ಪೂರಿ ಕೊಟ್ಟಿದ್ದಾರೆ ಇದರಲ್ಲಿ. ನೋಡಿ, ಇನ್ನೊಂದು ಪ್ಯಾಕೆಟಲ್ಲಿ ಸ್ವೀಟು ಚಟ್ನಿ ಕೊಟ್ಟಿರ್ತಾರೆ. ಅಂದರೆ ಸ್ವೀಟ್ ಪಾಂಡಿನ ಚಟ್ನಿ. ಇನ್ನೊಂದು ಇದು ನೋಡಿ, ಮೀನು ಚಟ್ನಿ. ಅಂದರೆ ಇದು ನಾವು ಪಾನಿ ಮಾಡ್ಕೊಳ್ಳೋಕ್ಕೆ, ಇದು ನಾವು ಆಲೂಗಡ್ಡೆಗೆ ಮಸಾಲೆ ಅನ್ನೋದು ಪೌಡರ್ ಅನ್ನೋದು ಕೊಟ್ಟಿರ್ತಾರೆ. ನೋಡಿ, ಈಗ ನಾವು ಮೊದಲಿಗೆ ಪೂರಿನ ಮಾಡಿಟ್ಕೊಳ್ಳೋಣ. ನೋಡಿ, ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಕೊಂಡಿದ್ದೀನಿ ಬಾಣಲಿಯಲ್ಲಿ. ಈಗ ಈ ಪೂರಿನ ಒಂದೊಂದಾಗಿ ಬಿಡ್ತಾ ಇದ್ದೀನಿ. ನೋಡಿ, ಪೂರಿ ಅನ್ನೋದು ಆಟೋಮೆಟಿಕ್ಕಾಗಿ ಅದೇ ರಿವರ್ಸ್ ಆಗ್ತಾ ಇದೆ. ನೋಡಿ, ಪೂರಿ ಅನ್ನೋದು ತುಂಬ ರೌಂಡ್ಗೆ ತುಂಬ ದೊಡ್ಡದಾಗಿ ಬಂದಿದೆ. ನಾನು ಇದೇ ರೀತಿ 24 ಪೂರಿನೂ ಎಣ್ಣೆಯಲ್ಲಿ ಬಿಟ್ಟಿದ್ದೀನಿ. ನೋಡಿ, ಎಲ್ಲ ಪೂರಿನೂ ಈ ರೀತಿಯಾಗಿ ಬಂದಿದೆ. ಈಗ ನೋಡಿ, ನಾನಿಲ್ಲಿ ಈಗ 2 ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ನುಣ್ಣಗೆ ಸ್ಮಾಶ್ ಮಾಡ್ಕೊಳ್ಳೋಣ. ಈ ಸ್ಮಾಶ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆಗೆ ನೋಡಿ, ಒಂದು ಈರುಳ್ಳಿನ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದೇ ಸ್ವಲ್ಪ ಉಳಿಸಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಮಗೆ ಪಾನಿಪುರಿ ಕಿಟ್ಟಲ್ಲಿ ಏನು ಪೌಡರ್ ಕೊಟ್ಟಿದ್ದಾರೋ ಈ ಪೌಡರ್ನ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಈಗ ಮತ್ತೊಂದು ಸರ್ತಿ ಈ ಮೂರನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿದರೆ ಚೆನ್ನಾಗಿ ಮಿಕ್ಸ್ ಆಗಿ ಈಗ ನಾವು ಪಾನಿನ ರೆಡಿ ಮಾಡ್ಕೊಳ್ಳೋಣ. ಅಷ್ಟನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೋಡಿ, ನಾನಿಲ್ಲಿ ಒಂದು 100 ml ಅಷ್ಟು ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. 100-150 ml ನಾವು ನೀರನ್ನು ಯೂಸ್ ಮಾಡ್ಬೋದು. ಈಗ ಪಾನಿನೂ ರೆಡಿಯಾಗಿದೆ. ಇಲ್ಲಿ ನೋಡಿ, ಸ್ವೀಟ್ ಚಟ್ನಿ ನಿಮ್ಗೆ ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ಪು ಮಾಡ್ಕೋಬೋದು. ಇದು ನೋಡಿ, 1 ಸ್ಪೂನ್ ಅಷ್ಟು ಮಾತ್ರ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, 1 ಸ್ಪೂನ್ ಅಷ್ಟು ಚಟ್ನಿ ಹಾಕಿದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಅಂದರೆ ಒಂದೇ 1 ಸ್ಪೂನ್ ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಡ್ತಾ ಇದ್ದೀನಿ. ಈಗ ನೋಡಿ, 1 ಪ್ಲೇಟ್ನ ತೊಗೊಂಡು ಪೂರಿ ಏನಿದೆಯೋ ಇದನ್ನು ಈ ಥರ ಮಧ್ಯದಲ್ಲಿ ಓಪನ್ ಮಾಡಿಕೊಂಡು ನೋಡಿ, ಸ್ವಲ್ಪ ಆಲೂಗಡ್ಡೆನ ಸ್ಟಫಿಂಗ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಇದ್ರ ಮೇಲೆ ನಿಮ್ಗೆ ಬೇಕಂದ್ರೆ ಸ್ವಲ್ಪ ಸೇವನ್ನು ಸೇರಿಸ್ಬೋದು. ಪೂರಿ ಅನ್ನೋದು ನಮಗೆ ಹೊರಗಡೆ ಸಿಗೋ ಅಷ್ಟೊಂದು ಸಾಫ್ಟಾಗಿ ಬರಲ್ಲ, ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಗಟ್ಟಿ ಬರುತ್ತೆ. ಅಷ್ಟೊಂದು ಗಟ್ಟಿನೂ ಬರಲ್ಲ, ತಿನ್ನೋಕೆ ಚೆನ್ನಾಗೇ ಇರುತ್ತೆ. ನೋಡಿ, ಇನ್ನು ಸೆಂಟ್ರಲ್ಲಿ 1 ಲೋಟದಲ್ಲಿ ಪಾನಿನ ಇಟ್ಕೊಂಡಿದ್ದೀನಿ. ನೋಡಿ, ಪಾನಿನ ನಾವು ಪೂರಿ ಒಳಗಡೆ ಹಾಕ್ಕೊಂಡು, ಇಲ್ಲದವರು ಪೂರಿನೇ ನಾವು ಪಾನಿ ಒಳಗಡೆ ಮುಳುಗಿಸ್ಕೊಂಡು ತಿನ್ಬೋದು. ಟೇಸ್ಟಿಯಾಗಿರುತ್ತೆ. ನಮಗೆ ಮಕ್ಕಳು ಬೇಕು ಅಂದಿದ ತಕ್ಷಣ ಮನೆಯಲ್ಲಿ ನಾವು ಈಸಿಯಾಗಿ ಮಾಡಿಕೊಡ್ಬೋದು. ಚೆನ್ನಾಗೇ ಇರುತ್ತೆ, ತುಂಬ ಚೆನ್ನಾಗೇ ಇರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ.